ಅವರ ತಾಯಿಯವರು ನಮ್ಮ ಜೊತೆ ಇದ್ದಾರೆ, ಅವರು ಯಾವ ರೀತಿ ಅಂತ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ ಕೇಳ. ಅಮ್ಮ, ನಿಮ್ಮ ಮಗನಿಗೆ ಇವತ್ತು ಟಿಕೆಟ್ ಸಿಕ್ಕಿದೆ, ಯಾವ ರೀತಿ ನಿಮಗೆ ಹರ್ಷ ಆಗಿದೆ ಅಮ್ಮ, ಮೊದಲ ರಿಯಾಕ್ಷನ್? ಸನ್ಮಾನ್ಯ ದೇವೇಗೌಡರು, ಕುಮಾರಸ್ವಾಮಿಯವರು, ರೇವಣ್ಣವರು, ಭವನಕ್ಕ ಎಲ್ಲರೂ ಸೇರಿ ಮನೆಯವರು ತೀರ್ಮಾನ ಮಾಡಿಕೊಂಡೇ ಟಿಕೆಟ್ ಕೊಟ್ಟಿದ್ದಾರೆ. ಖಂಡಿತ ಅವ್ರು ನಮ್ಮನ್ನು ಕೈ ಬಿಡಲ್ಲ. ನಮ್ಮನೆಯವರು ಕೂಡ ಮರಣ ಹೊಂದಿದ್ದಾರೆ. ತಬ್ಬಲಿ ಮಗನಾದ ನನ್ನ ಮಗನೂ ಕೂಡ ರಾಜಕೀಯದಲ್ಲಿ ಬರಬೇಕು ಅನ್ನೋ ಆಸೆ ಇಟ್ಕೊಂಡು ಮಾಡ್ತಾ ಇದ್ದಾನೆ, ಅವ್ರ ತಂದೆಯಂತೆ ಅವನು ಕೂಡ. ಅದರಿಂದ ಖಂಡಿತ ಅವರೆಲ್ಲ ಒಗ್ಗಟ್ಟಿನಿಂದ ಮಾಡಿ ನನ್ನ ಮಗನ ಗೆಲ್ಲಿಸಿ ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡ್ತೀವಿ, ರೇವಣ್ಣವ್ರನ್ನ ಮಿನಿಸ್ಟ್ರು ಮಾಡ್ತೀವಿ, ಖಂಡಿತ ಇದಕ್ಕೆ ಹೋರಾಟ ಮಾಡೇ ಮಾಡಿ. ಅಮ್ಮ, ನಿಮ್ಮ ಮನೆಯವರು 6 ಬಾರಿ ಹಾಸನ ವಿಧಾನಸಭಾ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದರು, 4 ಬಾರಿ ಸರಳ ಸಜ್ಜಿಕೆಯಿಂದ ಹಾಸನವನ್ನು ಆಡಳಿತ ನಡೆಸಿದರು, ಇವಾಗ ನಿಮ್ಮ ಮಗ ಕೂಡ ಅದೇ ರೀತಿಯಲ್ಲಿ ನಡೆದಿದ್ದಾನೆ ಎಂಬ ವಿಶ್ವಾಸ ನಿಮಗಿದೆಯಾ? ಖಂಡಿತ ಇದೆ. ಅವನು ಅವ್ರ ತಂದೆ ಇದ್ದಾಗಲೇ ಜಟ್ಮಿ ಮೆಂಬರ್ ಆಗಿದ್ದ, ರೇವಣ್ಣ ಅವ್ರ ಮಾರ್ಗದರ್ಶನದಲ್ಲಿ ಉಪಾಧ್ಯಕ್ಷರು ಮಾಡಿದ್ರು, ಮುಂದಕ್ಕೆ ಅವರೇ ನನ್ನ ಮಗನ್ನ ಬೆಳೆಸ್ತಾರೆ ಅನ್ನೋ ನಂಬಿಕೆ ಇದೆ. ಖಂಡಿತ ನಾವು ನಮ್ಮ ಪಕ್ಷನ ಅಧಿಕಾರಕ್ಕೆ ತರ್ತೀವಿ, ಕುಮಾರಸ್ವಾಮಿನ ಮುಖ್ಯಮಂತ್ರಿ ಮಾಡೇ ಮಾಡ್ತೀವಿ, ರೇವಣ್ಣ ಅವ್ರನ್ನ ಮಿನಿಸ್ಟರ್ ಮಾಡ್ತೀವಿ. ಹಾಸನ ಜನತೆ ನಮ್ಮ ಮಗನ್ನ ಯಾವತ್ತೂ ತಬ್ಲಿ ಮಗ ಅಂತ ತಿಳ್ಕೊಂಡು ಅವ್ನಿಗೆ ಸಹಕಾರ ಮಾಡಬೇಕು ಅಂತ ಈ ಜನಗಳಲ್ಲಿ ನಾವು ಖಂಡಿತ ಹಾಸನದ ಜನತೆಯಲ್ಲಿ ಕೇಳ್ಕೊತೀನಿ ಸರ್. ನಿಮ್ಮ ಮಗನ ಎದುರುಗಡೆ BJP ಶಾಸಕರು ಒಂದು ಸವಾಲು ಹಾಕ್ತಾರೆ, ಆದರೂ ಕೂಡ ನಿಮ್ಮ ಮಗನವರು ಎಲ್ಲೂ ಕೂಡ ಆ ಶಾಸಕರ ವಿರುದ್ಧವಾಗಿ ಮಾತಾಡಲ್ಲ. ನೀವು ಗಮನಿಸಿದಂತೆ ಈ ರಾಜಕೀಯ ವಿಶ್ಲೇಷಣೆ ಯಾವ ರೀತಿ ಮಾಡ್ತೀರ ಸರ್? ಖಂಡಿತ ಈಗಿನ ಹಾಸನದ ಜನತೆಗಳು ಹಣ ಬಲ ಅವೇನು ನೋಡಲ್ಲ ಸರ್. ಪ್ರೀತಿ ವಿಶ್ವಾಸ, ಮನೆಗೆ ಬಂದರೆ ಒಂದು ಪ್ರೀತಿ ವಿಶ್ವಾಸ ತೋರಿಸ್ಬೇಕು, ಅದು ಮುಖ್ಯ ಸರ್. ಮನೆಯಲ್ಲಿ ಬರೀ ಹಣ ಬಲದಿಂದ ಜನಬಲದಿಂದ ಹಾಸನ ಜನತೆನ ಕೊಳ್ಳೋಕ್ಕಾಗಲ್ಲ. ಅವರು ಪ್ರೀತಿ ವಿಶ್ವಾಸಕ್ಕೆ ಜನ ನಮಗೆ ಸಹಕಾರ ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ ಸರ್. ರೇವಣ್ಣನವರು ನೀವು ಭೇಟಿ ಮಾಡ್ತೀರಾ, ಅವರು ನಿಮ್ಮ ಮಗನ ಪರವಾಗಿ ಅವ್ರ ಜೊತೆ ಮಾತಾಡ್ತೀರಾ, ಯಾವ ರೀತಿಯ ಅವ್ರನ್ನ ಯಾವ ರೀತಿ ಕನ್ವೆ ಮಾಡೋಕ್ಕೆ ಇಷ್ಟಪಡ್ತೀರಾ ಮನೆ? ಇಲ್ಲ ಸರ್, ಅವ್ರ ಮನೆಗೆ ಹೋಗೇ ಹೋಗ್ತೀವಿ, ಖಂಡಿತ ಕೇಳ್ಕೋತೀವಿ, ಮಾಡೇ ಮಾಡ್ತಾರೆ ಅನ್ನೋ ನಂಬಿಕೆ ಇದೆ. ಖಂಡಿತ ಹೋಗಿ ನಾವು ಇದು ಮಾಡ್ತೀವಿ ಸರ್. ಮನೆ ಮಕ್ಕಳಂಗೆ ಇದ್ದೀವಿ, ಅವ್ರಿಗೆ ಮನೆಯಲ್ಲೂ ನಾವು ಹೋಗೇ ಹೋಗ್ತೀವಿ.